ಸಂಚಾರಿ ಪೊಲೀಸ್ ಪೇದೆ ಹೆಲ್ಮೆಟ್ ಧರಿಸದ ಬೈಕ್ ಸವಾರನನ್ನ ತಡೆಯಲು ಹೋಗಿ ಕೈ ತಲೆಗೆ ತಾಗಿದ ಹಿನ್ನೆಲೆಯಲ್ಲಿ ರಸ್ತೆಗೆ ಬಿದ್ದ ಘಟನೆಯನ್ನು ಖಂಡಿಸಿ ಸಾರ್ವಜನಿಕರು ರಸ್ತೆ ತಡೆಗಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆಗೆ ಸಂಬಂಧಿಸಿ ಇದೀಗ ಬೈಕ್ ಸವಾರನ ಮೇಲೆಯೇ ಪೊಲೀಸ್ ಇಲಾಖೆ ಪ್ರಕರಣವನ್ನು ದಾಖಲಿಸಿದೆ. ಉಡುಪಿಯ ಸಂತೆಕಟ್ಟೆ ಜಂಕ್ಷನ್ನಲ್ಲಿ ಭಾನುವಾರ ಸಂಜೆ ಬೈಂದೂರು ನಿವಾಸಿ ಶರತ್ ಎಂಬಾತ ತನ್ನ ಕೆಟಿಎಂ ಬೈಕ್ನಲ್ಲಿ ಉಡುಪಿಯಿಂದ ಸಂತೆಕಟ್ಟೆ ಮಾರ್ಗವಾಗಿ ಬೈಂದೂರಿಗೆ ತೆರಳುತ್ತಿದ್ದಾಗ ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಕಂಡ ಸಂಚಾರಿ ಪೇದೆ ಆತನನ್ನ ತಡೆಯಲು ಹೋದಾಗ ಪೇದೆಯ ಕೈ ಆತನ ತಲೆಗೆ ತಾಗಿ ಆತ ರಸ್ತೆಗೆ ಬಿದ್ದಿದ್ದ. ಇದನ್ನ ಪ್ರತ್ಯಕ್ಷವಾಗಿ ಕಂಡ ಸಾರ್ವಜನಿಕರು ಪೊಲೀಸರ ವರ್ತನೆಯನ್ನ ಖಂಡಿಸಿ ದೊಡ್ಡ ಸಂಖ್ಯೆಯ ಜನರು ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಸ್ಥಳಕ್ಕೆ ಬಂದ ಬೈಕ್ ಸವಾರ ಪೊಲೀಸರು ತನ್ನ ಮೇಲೆ ಕೈ ಎತ್ತಿದ್ದಾರೆ ಎಂದು ದೂರಿದ್ದ. ಆದರೆ ಪೊಲೀಸ್ ಇನ್ಸ್ಪೆಕ್ಟರ್ ನವೀನ್ ಚಂದ್ರ ಜೋಗಿ ಆರೋಪ ತಳ್ಳಿಹಾಕಿ ಆತನ ಮೇಲೆ ಆರೋಪ ಮಾಡಿದರು. ಇದಾದ ಬಳಿಕ ಯುವಕ ತನ್ನ ಬೈಕನ್ನು ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿದ್ದ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಆ ಯುವಕನ ಮೇಲೆ ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿ, ಗುಂಪು ಸೇರಿಸಿ ರಸ್ತೆ ತಡೆ, ಹೆಲ್ಮೆಟ್ ಧರಿಸದೆ ರ್ಯಾಶ್ ಡ್ರೈವ್ ಪ್ರಕರಣ ದಾಖಲಿಸಿ ತನಿಖೆಗೆ ಒಳಪಡಿಸಿದ್ದಾರೆ.